ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹೇಳ್ತಾರೆ. ಮತ್ತೊಂದು ಕಡೆಯಲ್ಲಿ ಪ್ರತಿಯೊಬ್ಬರು ಕೂಡ ಸರ್ಕಾರಿ ನೌಕರಿ ಬೇಕು ಅಂತ ನಿರಂತರವಾಗಿ ಶ್ರಮ ಹಾಕ್ತಾನೆ ಇರ್ತಾರೆ. ಸರ್ಕಾರಿ ನೌಕರಿಗೋಸ್ಕರ ಅನೇಕ ರೀತಿಯಲ್ಲಿ ಶ್ರಮಪಟ್ಟು ಸರ್ಕಾರಿ ನೌಕರಿಗೆ ಬರ್ತಾರೆ. ಆದರೆ ಸರ್ಕಾರಿ ನೌಕರಿ ಬೇಕು, ಸರ್ಕಾರಿ ವೆಹಿಕಲ್ ಬೇಡ, ಸರ್ಕಾರಿ ಕಚೇರಿಗಳು ಬೇಡ, ಸರ್ಕಾರಿ ಕಟ್ಟಡಗಳು ಬೇಡ, ಎಲ್ಲವೂ ಕೂಡ ಖಾಸಗಿ ಅದ್ದೆ ಬೇಕು. ಯಾಕಂದರೆ ಸರ್ಕಾರಿ ವಾಹನಗಳ ಮೇಲೆ ನಂಬಿಕೆ ಇಲ್ಲ, ಸರ್ಕಾರಿ ಕಟ್ಟಡಗಳ ಮೇಲೆ ನಂಬಿಕೆ ಇಲ್ಲ. ಇರುವಂತಹ ಏನು ಇನ್ಫ್ರಾಸ್ಟ್ರಕ್ಚರ್ ಇದೆಯಲ್ಲ, ಅದನ್ನು ಸರಿಯಾಗಿ ಬಳಕೆ ಮಾಡಿಕೊಂಡು ಅಧಿಕಾರಿಗಳಿಗೆ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಅಧಿಕಾರಿಗಳ ಅಂಧ ದರ್ಬಾರ್ಗೆ ಕೋಟಿ ಕೋಟಿ ಹಣ ಪೋಲಾಗ್ತಾ ಇದೆ. ಮೈಸೂರಿನಲ್ಲಿ ತುಕ್ಕು ಹಿಡಿತಾ ಇದ್ದಾವೆ ಸರ್ಕಾರಿ ವಾಹನಗಳು. ಸರ್ಕಾರಿ ವಾಹನಗಳನ್ನು ಬಿಟ್ಟು ಇದೀಗ ಐಷಾರಾಮಿ ಕಾರುಗಳ ಮೊರೆ ಹೋಗಿದ್ದಾರೆ ಸರ್ಕಾರಿ ಅಧಿಕಾರಿಗಳು. ಸಾರ್ವಜನಿಕರ ತೆರಿಗೆ ಹಣವನ್ನು ನಿರಂತರವಾಗಿ ವ್ಯರ್ಥ ಮಾಡ್ತಾ ಇದ್ದಾರೆ. ಅಧಿಕಾರಿಗಳ ವರ್ತನೆ ವಿರುದ್ಧ ಇದೀಗ ಅನ್ನದಾತರು ಸಿಡಿದೇಳ್ತಾ ಇದ್ದಾರೆ. ಏನು ಬೇಕು ನಿಮಗೆ? ಸರ್ಕಾರದ ವಾಹನಗಳಿದ್ದಾವೆ, ಅನೇಕ ವಾಹನಗಳನ್ನು ಕೊಡಿಸಿದೆ ಸರ್ಕಾರ. ಆದರೆ ಅವುಗಳನ್ನು ತುಕ್ಕು ಹಿಡಿಯಲಿಕ್ಕೆ ಬಿಟ್ಟು ನೀವು ಸಾರ್ವಜನಿಕರ ಹಣವನ್ನು ವ್ಯಥಾ ಪೋಲ್ ಮಾಡ್ತಾ ಇದ್ದೀರಲ್ಲಪ್ಪ, ಆ ಹಣವನ್ನು ವ್ಯರ್ಥ ಮಾಡ್ತಾ ಇದ್ದೀರಲ್ಲ ಅಂತ ಇದೀಗ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಅನ್ನದಾತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾರ್ವಜನಿಕ ಸೇವೆಗಾಗಿ ಕೋಟಿ ಕೋಟಿ ಹಣವನ್ನು ಖರ್ಚು ಮಾಡಿ ವಾಹನಗಳನ್ನು ಖರೀದಿ ಮಾಡಲಾಗಿದೆ. ಆದರೆ ಸರ್ಕಾರಿ ವಾಹನಗಳು ತುಕ್ಕು ಹಿಡಿಯಲಿಕ್ಕೆ ಬಿಟ್ಟಿದ್ದಾರೆ ಅಧಿಕಾರಿಗಳು. ಅವು ನಮಗೆ ಬಳಕೆಗೆ ಬೇಡ, ಬಳಕೆಗೆ ಬೇಡ ಅಂತ ಅವುಗಳನ್ನು ತುಕ್ಕು ಹಿಡಿಯಲಿಕ್ಕೆ ಬಿಟ್ಟುಬಿಟ್ಟಿದ್ದಾರೆ. ಕೂಡಲೇ ಸರ್ಕಾರ ವಾಹನಗಳನ್ನು ಬಳಸಬೇಕು ಅಂತ ರೈತರು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ನಂಜನಗೂಡಿನ 20 ಸರ್ಕಾರಿ ಕಚೇರಿಗಳಿಗೆ ವಾಹನಗಳನ್ನು ಕೊಡಲಾಗಿತ್ತು, ಆ ವಾಹನಗಳು ಇದೀಗ ತುಕ್ಕು ಹಿಡಿದು ವ್ಯರ್ಥವಾಗ್ತಾ ಇದ್ದಾವೆ. ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು ಏನಂತಂದರೆ, ಇದೆಲ್ಲವೂ ಕೂಡ ಸಾರ್ವಜನಿಕರ ಹಣದಲ್ಲಿ ಕೊಂಡಿರುವಂತಹ ವಾಹನಗಳು. ಎಲ್ಲ ವಾಹನಗಳನ್ನು ಸಾರ್ವಜನಿಕರ ಹಣದಲ್ಲಿ ಕೊಂಡಿರುವಂಥದ್ದು, ಅದೇ ಹಣದಲ್ಲಿ ಕೊಂಡಿರುವಂತಹ ವಾಹನಗಳು, ಕೋಟಿ ಕೋಟಿ ಹಣ ಖರ್ಚು ಮಾಡಿ ಕೊಂಡುಕೊಂಡಿರುವಂತಹ ವಾಹನಗಳು ಇದೀಗ ತುಕ್ಕು ಹಿಡಿತಾ ಬೀಳ್ತಾ ಇದ್ದಾವೆ. ಮತ್ತೊಂದು ಕಡೆಯಲ್ಲಿ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಹಾಗಾದರೆ ಅಧಿಕಾರಿಗಳು ಯಾವುದರಲ್ಲಿ ತಿರುಗಾಡ್ತಾ ಇದ್ದಾರೆ? ಅಧಿಕಾರಿಗಳು ಮತ್ತಷ್ಟು ಹಣವನ್ನು ಖರ್ಚು ಮಾಡಿಸಿ, ವ್ಯಯ ಮಾಡಿಸಿ, ಜನರ ಹಣವನ್ನು ಪೋಲು ಮಾಡಿಸಿ ಅದರಲ್ಲಿ ಖಾಸಗಿ ವಾಹನಗಳಲ್ಲಿ ತಿರುಗಾಡ್ತಾ ಇದ್ದಾರೆ. ಮತ್ತು ಆ ಖಾಸಗಿ ವಾಹನಕ್ಕೆ ಇಂತಿಷ್ಟು ಬಾಡಿಗೆ, ಅದಕ್ಕೆ ಪೆಟ್ರೋಲು, ಡೀಸೆಲು, ಮತ್ತಷ್ಟು ಮಗದಂದು ಅಂತ ಆ ವಾಹನ ಡ್ರೈವರ್ಗೆ ಇಂತಿಷ್ಟು ಅಂತ ಖರ್ಚು ಮಾಡಿ ಆರಾಮಾಗಿ ಖಾಸಗಿ ವಾಹನಗಳಲ್ಲಿ ಓಡಾಡ್ತಾ ಇದ್ದಾರೆ. ಆದರೆ ಜನರ ಹಣದಲ್ಲಿ, ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಕೊಡಿಸಿರುವಂತಹ ವಾಹನಗಳಿದ್ದಾವಲ್ಲ, ಅವೆಲ್ಲವೂ ಕೂಡ ಇದೀಗ ತುಕ್ಕು ಹಿಡಿತಾ ಬೀಳ್ತಾ ಇದ್ದಾವೆ. ನಂಜನಗೂಡು ತಾಲೂಕಿನ ಸಾಮೂಹಿಕ ನಾಯಕತ್ವ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷರಾಗಿ ಇವತ್ತು ಸಮಾಜದ ಒಂದು ಸ್ವಲ್ಪ ದಿನ ಸ್ವಲ್ಪ ಜನಗಳಾದರೂ ಸಮಾಜದ ಬಗ್ಗೆ ಯೋಚನೆ ಮಾಡಬೇಕು ಅಂತನ್ನೋದಕ್ಕೆ ಒಂದು ಉದಾಹರಣೆಯನ್ನು ತಮ್ಮಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತೇನು ನಂಜನಗೂಡು ತಾಲೂಕಿನಲ್ಲಿ ಸುಮಾರು 20 ಇಲಾಖೆಗಳು ಇವತ್ತಿವೆ. 20 ಇಲಾಖೆಗಳಿಗೆ ನಮಗೆ ಹಿಂದೆ ನಮ್ಮ ಇಲಾಖೆಯ ಅಧಿಕಾರಿಗಳಿಗೆ ಉತ್ತಮವಾಗಿ ರೈತರ ಜಮೀನುಗಳಿಗೆ ಹೋಗಲಿಕ್ಕೆ ಅಂತ ಹೇಳಿ ಉತ್ತಮವಾದಂಥ ಬಿಗಿಯಾದಂಥ ಜೀಪ್ಗಳನ್ನು ನಮ್ಮ ತೆರಿಗೆ ಹಣದಿಂದ ಕೊಟ್ಟಿದ್ರು. ಆದರೆ ಇವತ್ತಿನ ಅಧಿಕಾರಿಗಳು ಐಷಾರಾಮಿ ದೊಡ್ಡ ದೊಡ್ಡ ವೆಹಿಕಲ್ಗಳಲ್ಲಿ ಓಡಾಡಲಿಕ್ಕೋಸ್ಕರ ಐಷಾರಾಮಿ ಅದು ಯಾವ ಟೆಂಡರ್ ಆಗ್ತಾರೋ ಏನು ಮಾಡ್ತಾರೋ ಅನ್ನೋದು ನಮಗಂತೂ ಗೊತ್ತಾಯ್ತಾ ಇಲ್ಲ. ಇವರೇನು ಮಾಡ್ತಾರೆ, ನೇರವಾಗಿ ಸರ್ಕಾರಕ್ಕೆ ಮನದಟ್ಟು ಮಾಡಿ ನಮ್ಮ ತೆರಿಗೆ ಹಣದಲ್ಲಿ ಐಷಾರಾಮಿ ಜೀಪ್ಗಳನ್ನು ಇವರು ತಗೊಂಡು ಐಷಾರಾಮಿ ಜೀವನಗಳನ್ನು ಮಾಡ್ತಾರೆ. ಇವತ್ತು ನಾವು ಕೊಟ್ಟಂಥ ಹಿಂದೆ ಕೊಟ್ಟಂಥ ತೆರಿಗೆ ಹಣದಲ್ಲಿ ಕೊಟ್ಟಂಥ ಜೀಪ್ಗಳು ಇವತ್ತು ಬಿಸಿಲಲ್ಲಿ ಇವತ್ತು ನಮ್ಮ ತಾಲೂಕಾಡಳಿತದ ಮುಂದೆ ನಿಂತಿರೋದನ್ನು ತಾವು ನೋಡ್ಬೋದು. ಆದರೆ ಈ ಥರ ಉತ್ತಮವಾಗಿ, ಇದೇನು ಹಾಳಾಗಿರೋಂಥ ಜೀಪ್ಗಳಲ್ಲ, ಉತ್ತಮವಾಗಿರೋಂಥ ಜೀಪ್ಗಳು, ಈ ಉತ್ತಮವಾಗಿರೋ ಜೀಪ್ಗಳಿಗೆ ಇವರು ಉತ್ತಮವಾಗಿ ಬಳಸ್ಕೊಳ್ಳಿಕ್ಕೆ ಬರದೆ ಐಷಾರಾಮಿ ಜೀಪ್ಗಳಿಗೆ ಹೋದರೆ ನಮ್ಮ ತೆರಿಗೆ ಹಣ ಎಲ್ಲಿಂದ ತರುವ ಅನ್ನೋದನ್ನು ಪ್ರತಿಯೊಬ್ಬರು ಯೋಚನೆ ಮಾಡಬೇಕಾಯ್ತದೆ. ಅಧಿಕಾರಿಗಳಿಗೆ ಇವತ್ತು ಹೇಳ್ತಾ ಇರೋದು ಒಂದೇ, ನಾವು ರೈತರ ಸಾರ್ವಜನಿಕರ ಸೇವೆ ಮಾಡಲಿಕ್ಕೆ ತಾವು ಬಯಸಿದ್ದೇ ಆದರೆ ಉತ್ತಮವಾದಂಥ ನಮ್ಮ ಜಮೀನುಗಳಲ್ಲಿ ಹಳ್ಳ ತಿಟ್ಟಿದ್ರು ಅವತ್ತು ಯೋಚನೆ ಮಾಡಿಕೊಟ್ಟಿರೋಂಥ ಜೀಪ್ಗಳಿವೆ. ಅದಕ್ಕೆ ಅದನ್ನು ಬಳಸೋಂಥದ್ದನ್ನು ನೋಡಿ, ನಿಮ್ಮ ಐಷಾರಾಮಿ ಎಸಿ ಜೀಪ್ಗಳನ್ನು ಬಿಟ್ಟು ನಮ್ಮ ಏನು ತೆರಿಗೆ ಹಣದ ಪೋಲಾಗ್ತಾ ಇದೆ ಅದನ್ನು ನಿಲ್ಲಿಸುವುದನ್ನು ಕಲೀರಿ. ಏನಾದರೂ ಇದೇ ರೀತಿ ಮುಂದುವರೆದ್ರೆ ನಿಮ್ಮ ವಿರುದ್ಧ ನಮ್ಮ ತೆರಿಗೆ ಹಣ ಹಾಳಾಗಲಿಕ್ಕೆ, ನಮ್ಮ ಜನಸಾಮಾನ್ಯರ ತೆರಿಗೆ ಹಣ ಹಾಳಾಗಲಿಕ್ಕೆ ನಾವು ಯಾವತ್ತೂ ಬಿಡೋದಿಲ್ಲ. ಏನಾದರೂ ಇದೇ ರೀತಿ ಮುಂದುವರೆದ್ರೆ ನಿಮ್ಮ ಮುಂದೆ ದೊಡ್ಡ ಮಟ್ಟದ ಪ್ರತಿಭಟನೆಗೆ ನಾವು ಕರೆ ಕೊಡಬೇಕಾಯ್ತದೆ ಅಂತ ಹೇಳಿ ನಾವು ಈ ಮೂಲಕ ಹೇಳಲಿಕ್ಕೆ ಬಯಸ್ತೀವಿ. ನಂಜನಗೂಡು ತಾಲೂಕಿನ
ಇದು ರೈತ ಸಂಘದ ಅಧ್ಯಕ್ಷರು ಮಾತನಾಡ್ತಾ ಇರುವಂತಹ ಮಾತುಗಳು. ಯಾರ ಹಣದಲ್ಲಪ್ಪ ಇದನ್ನ ಕೊಂಡುಕೊಂಡಿರೋದು? ಈ ಜೀಪ್ಗಳೇನು ಪಾಳು ಬಿದ್ದಿದಾವಲ್ಲ, ಸಂಪೂರ್ಣವಾಗಿ ತುಕ್ಕು ಹಿಡಿದು ಹಾಳಾಗ್ತಾ ಇದಾವಲ್ಲ, ಯಾರ ಹಣದಲ್ಲಿ ಖರೀದಿ ಮಾಡಿರುವಂತಹ ವಾಹನಗಳು ಇವೆಲ್ಲವೂ ಕೂಡ ನಮ್ಮ ತೆರಿಗೆ ಹಣದಲ್ಲಿ ಖರೀದಿ ಮಾಡಿರುವಂತಹ ವಾಹನ. ಇದರಲ್ಲಿ ಕುಳಿತುಕೊಂಡು ನೀವು ಸಾರ್ವಜನಿಕರಿಗಾಗಿ ನೀವು ಕೆಲಸ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಕೋಟಿ ಕೋಟಿ ಹಣವನ್ನು ಖರ್ಚು ಮಾಡಿ ಕೊಡಿಸಿರುವಂತಹ ವಾಹನಗಳು ಇವೆಲ್ಲವೂ ಕೂಡ. ಆದರೆ ಇದನ್ನೆಲ್ಲ ಬಿಟ್ಟು, ಇದನ್ನೆಲ್ಲ ತುಕ್ಕು ಹಿಡಿಯೋದಕ್ಕೆ ಬಿಟ್ಟುಬಿಟ್ಟು, ಇವೆಲ್ಲವನ್ನೂ ಕೂಡ ಪಾಳು ಬೀಳೋದಕ್ಕೆ ಬಿಟ್ಟುಬಿಟ್ಟು ಇವರೆಲ್ಲರೂ ಕೂಡ ಐಷಾರಾಮಿ ಕಾರುಗಳಲ್ಲಿ ಜೀವನವನ್ನು ಮಾಡ್ತಾ ಇದ್ದಾರೆ, ಐಷಾರಾಮಿ ಕಾರುಗಳಲ್ಲಿ ಇವರು ತಿರುಗಾಡ್ತಾ ಇದ್ದಾರೆ. ಅದಕ್ಕೆ ಮತ್ತಷ್ಟು ಟೆಂಡರ್ ಕರೆಯೋದು, ಅದಕ್ಕೆ ಅಂತಾನೆ ಟೆಂಡರ್ ಕರೆಯೋದು, ಟೆಂಡರ್ ಕರೆದು ಅದಕ್ಕೋಸ್ಕರ ಎಕ್ಸ್ಟ್ರಾ ದುಡ್ಡನ್ನು ಖರ್ಚು ಮಾಡೋದು. ಖರ್ಚು ಮಾಡ್ತಾ ಇರೋದು ತಮ್ಮ ದುಡ್ಡಲ್ಲ ಅಲ್ವಲ್ಲ, ತಮ್ಮ ದುಡ್ಡಾಗಿದ್ದರೆ ಅದ್ರ ಬಗ್ಗೆ ಏನಾದರೂ ಕಾಳಜಿ ಇರ್ತಾ ಇತ್ತು. ಆದರೆ ಇಲ್ಲಿ ಖರ್ಚು ಮಾಡ್ತಾ ಇರುವಂಥದ್ದು ಜನರ ಹಣ, ಜನರ ತೆರಿಗೆಯ ಹಣ. ಇದ್ರ ಬಗ್ಗೆ ಅವರೇ ಆಗ ತಲೆ ಕೆಡಿಸ್ಕೊಳ್ತಾರೆ. ಹೀಗಾಗಿ ಈಗ ರೈತ ಸಂಘದ ಅಧ್ಯಕ್ಷರು ಹಾಗೂ ರೈತ ಸಂಘದ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರ ಹಣವನ್ನು ಪೋಲ್ ಮಾಡ್ತಾ ಇದ್ದೀರಿ ನೀವು, ಯಾವ ಕಾರಣಕ್ಕೋಸ್ಕರ ಪೋಲ್ ಮಾಡ್ತಾ ಇದ್ದೀರಿ, ಇದನ್ನು ನಾವು ಸರ್ಕಾರದ ಗಮನಕ್ಕೆ ತರ್ತೀವಿ. ಯಾವ ಕಾರಣಕ್ಕೋಸ್ಕರ ಇದನ್ನು ನಿಲ್ಲಿಸಿ ಪಾಳು ಬೀಳಿಸ್ತಾ ಇದ್ದೀರಿ ನೀವು? ಇದಕ್ಕೆ ನೀವು ತಕ್ಕದಾಗಿರುವಂತಹ ಒಂದು ಬೆಲೆಯನ್ನು ತೆರಬೇಕಾಗತ್ತೆ ಅಂತ ಇದೀಗ ಎಚ್ಚರಿಕೆಯನ್ನು ಕೂಡ ರವಾನೆ ಮಾಡಿದ್ದಾರೆ. ಮತ್ತೊಂದು ಕಡೆಯಲ್ಲಿ ನೋಡ್ತಾ ಇದ್ದೀರಿ ನೀವು, ಸಾಲಾಗಿ ಒಂದಲ್ಲ ಎರಡಲ್ಲ ಹಲವಾರು ವೆಹಿಕಲ್ಗಳು ಹೊಸ ಪೇಂಟ್ ಬಳಿದು ಅದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಸರ್ವಿಸ್ ಮಾಡಿಸಿ ಎಲ್ಲ ರೀತಿಯಲ್ಲಿ ರೆಡಿಯಾಗಿ ನಿಂತಿರುವಂತಹ ವಾಹನಗಳನ್ನು ಕೂಡ ಸುಮ್ಮನೆ ಏನೋ ಬೇಕಾಬಿಟ್ಟು ಬಿದ್ದಿರಲಿ, ಏನು ಮಾಡೋಣ, ಇದನ್ನು ತಗೊಂಡು ಅಂತ ಅದನ್ನೆಲ್ಲ ಒಂದು ಕಡೆಯಲ್ಲಿ ನಿಲ್ಲಿಸ್ಬಿಟ್ಟು ಮತ್ತೊಂದು ಕಡೆಯಲ್ಲಿ ಐಷಾರಾಮಿ ಕಾರು ಒಂದು ಬೇರೆಯದ್ದೇ ಆಗಿರುವಂತಹ ಒಂದು ಟೆಂಡರ್ ಕರೆಯೋದು, ಆ ಟೆಂಡರ್ ಮೂಲಕ ಮತ್ತೊಬ್ಬ ಯಾವನೊಬ್ಬ ಡ್ರೈವರ್ಗೆ ಅದನ್ನು ಟೆಂಡರ್ ಕೊಟ್ಟು, ಯಾವನೊಬ್ಬ ಕಾರ್ನ ಮಾಲೀಕನಿಗೆ ಅದನ್ನು ಟೆಂಡರ್ ಕೊಟ್ಟು ಅವನ ಒಂದು ಐಷಾರಾಮಿ ಕಾರ್ನಲ್ಲಿ ತಿರುಗಾಡುವಂತಹ ಕೆಲಸಕ್ಕೆ ಇದೀಗ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ರೈತ ಸಂಘ ಮತ್ತು ಹಸಿರು ಸೇನೆಯ ತಾಲೂಕು ಅಧ್ಯಕ್ಷರಾಗಿರುವಂತಹ ಸತೀಶ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್ ಅವರೇ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ಸರ್. ಈಗ ಎಷ್ಟು ವರ್ಷ ಆಯಿತು ಈ ರೀತಿಯಾಗಿ ಕಾರ್ಗಳು ನಿಂತು, ಈ ರೀತಿ ಜೀಪ್ಗಳು ನಿಂತು? ಇವಾಗ ಸುಮಾರು ವರ್ಷಗಳಾಗಿದೆ ಸರ್. ಈಗ ನಂಜನಗೂಡು ತಾಲೂಕು ಮೈಸೂರು ಜಿಲ್ಲಾದ್ಯಂತ ಸರ್ ಉತ್ತಮವಾಗಿ ಕಾರ್ಗಳನ್ನ ಇವಾಗ ರೈತರ ಜಮೀನುಗಳಿಗೆ ಹೋಗ್ಲಿಕ್ಕೆ ಹಳ್ಳ ತಿಟ್ಟಿದ್ರು ಸಹ ಸಮಸ್ಯೆ ಆಗ್ದಂಗಿರ್ಲಿ ಅಂತ ಅಧಿಕಾರಿಗಳಿಗೆ ಉತ್ತಮವಾಗಿ ಜೀಪ್ ಗಳನ್ನ ಕೊಡ್ತಾರೆ ಸರ್. ಇವಾಗ ಈ ಅಧಿಕಾರಿಗಳೇನ್ ಮಾಡ್ತಾ ಇದಾರೆ, ಅದನ್ನ ತುಕ್ಕಿಡುವಂತವನ್ನ ಸರ್ಕಾರದ ಹಣವನ್ನ ಯಾವ ರೀತಿ ದುರುಪಯೋಗ ಮಾಡ್ತಾ ಇದಾರೆ ಅಂದ್ರೆ, ಒಂದ್ ಸೈಡು ಅದನ್ನ ಏನು ಟೆಂಡರ್ನ ಕರೀತಾರೆ, ಹೊಸ ಕಾರ್ಗಳನ್ನ ಇವರು ಮಾರೋಗಿದ್ದಾರೆ ಈ ಐಷಾರಾಮಿ ಕಾರ್ಗಳಿಗೆ. ಈ ಹಳೆ ಕಾರ್ಗಳ ಬಗ್ಗೆ ಅವರು ಕಿಂಚಿತ್ತು ಯೋಚನೆ ಮಾಡೋದಿಲ್ಲ ಸರ್. ಸೈಡಿಗೆ ಬಿಟ್ಟು ಅದನ್ನ ಈ ಐಷಾರಾಮಿ ಗಾಡಿಗಳಿಗೆ ಹಿಂಗಾಗ್ತಾ ಇದೆ ಸರ್ ಸಮಸ್ಯೆ. ಅದಕ್ಕೆ ನಾವೇನ್ ಹೇಳ್ತಾ ಇರೋದು, ಖಾಸಗಿ ಏನು ಸಾರ್ವಜನಿಕರ ಹಣವನ್ನ ಈ ರೀತಿ ದುರುಪಯೋಗ ಮಾಡ್ತಾ ಇದ್ರಲ್ಲ, ಇದು ಎಷ್ಟು ಮಟ್ಟಕ್ಕೆ ಸರಿ? ನೀವು ಹೊಸ ಕಾರ್ಗಳನ್ನ ತಗೋಬೇಕು ಅಂದ್ರೆ ಹಳೆ ಕಾರ್ಗಳ ಏನು ಅದು ಉತ್ತಮವಾಗಿದೆಯೋ ಉತ್ತಮವಾಗಿ ಇಲ್ವೋ ಅದನ್ನ ಪರಿಶೀಲನೆ ಮಾಡಿ ಅದನ್ನ ಇದು ಮಾಡ್ಬೇಕು, ಮತ್ತೆ ಆ ಗಾಡಿನ ಹರಾಜು ಮಾಡುವಂತ ಕೆಲಸ ಮಾಡ್ಬೇಕು. ಆ ವೆಹಿಕಲ್ ಗಳನ್ನ ಹರಾಜು ಮಾಡಿ ನೀವು ಹೊಸ ಐಷಾರಾಮಿ ಗಾಡಿಗಳಿಗೆ ಹೋಗ್ಬೇಕು. ಅದ್ ಬಿಟ್ಟು ಅಂತ ಉತ್ತಮವಾಗಿರುವಂತ ಗಾಡಿಗಳನ್ನ ನೀವು ತಗೊಂಡೋಗಿ ಗುಜರಿ ಮಾಡಿ ಅದನ್ನ ತಗೊಂಡೋಗಿ ಒಂದು ಬಿಸಿಲಲ್ಲಿ ನಿಲ್ಸಿ ನೀವು ಹೊಸ ಐಷಾರಾಮಿ ಗಾಡಿಗಳಿಗೆ ಹೋಗ್ತಾ ಇದ್ದೀರಲ್ಲ, ಇದು ಎಷ್ಟು ಮಟ್ಟಕ್ಕೆ ಸರಿ ಅಂತ ನಾವು ಕೇಳ್ತಾ ಇರೋದು. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳನ್ನ ಏನಾದ್ರೂ ನೀವು ಪ್ರಶ್ನೆ ಮಾಡಿದ್ರ? ಖಂಡಿತ ಮಾಡಿದೀವಿ ಸರ್, ಸುಮಾರು ಬಾರಿ ಮಾಡಿದೀವಿ ಇದ್ರ ಬಗ್ಗೆ. ಇದ್ರ ಬಗ್ಗೆ ಸರ್ಕಾರ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಅಂತ ಹೇಳ್ತಾರೆ. ಇವ್ರು ಯಾವತ್ ಯೋಚನೆ ಮಾಡೋದು, ತಾನು ಓಡಾಡದಂತ ವೆಹಿಕಲ್ ತುಕ್ಕಿಡಿತಾದೆ ಅನ್ನೋದು ಅವ್ರಿಗೆ ಜ್ಞಾಪಕಕ್ಕೆ ಬರಲ್ವಾ ಸರ್? ಸರ್ಕಾರನೇ ಮಾಡ್ಬೇಕಾ? ಇವ್ರು ಏನ್ ಮಾಡ್ತಾರೆ, ಹೊಸ ಐಷಾರಾಮಿ ಗಾಡಿ ಬಂದ್ಮೇಲೆ ಇದು ತಗೊಂಡೋಗಿ ಮೂಲೆ ತಳ್ಳುವಂತ ಕೆಲಸ ಮಾಡ್ತಾರಲ್ಲ, ಇದು ಎಷ್ಟ್ರ ಮಟ್ಟಕ್ಕೆ ಸರಿ ಸರ್? ಇದು ನಾವು ಕೇಳ್ತಾ ಇರೋದು, ನಮ್ಮ ಏನು ಸಾರ್ವಜನಿಕರ ಹಣ ದುರುಪಯೋಗ ಆಗದಂಗ್ ನೋಡ್ಕೊಳ್ಳಿ. ಅಧಿಕಾರಿಗಳನ್ನ ಕುಣಿಸಿರೋದೇ ಆ ಉದ್ದೇಶದಿಂದ, ಸಾರ್ವಜನಿಕರ ಹಣವನ್ನ ದುರುಪಯೋಗ ಆಗ್ಬಾರ್ದು, ವ್ಯರ್ಥ ಮಾಡಬಾರ್ದು ಅನ್ನೋ ದಿಕ್ಕಿನಲ್ಲೇ ಅಧಿಕಾರಿಗಳನ್ನ ಕುಣಿಸಿರೋದು. ಅಧಿಕಾರಿಗಳೇ ಈ ರೀತಿ ಮಾಡೋದಾದ್ರೆ ಸಾರ್ವಜನಿಕರ ಹಣ ಎಲ್ಲಿ ಉಳಿತದೆ ಸರ್? ಇದು ನಮ್ಮ ಪ್ರಶ್ನೆ ಸರ್.
ಈಗ ನೀವು ಯಾರ್ಯಾರಿಗೆ ಇದಕ್ಕೆ ಸಂಬಂಧಪಟ್ಟಂತೆ ಮನವಿ ಮಾಡಿಕೊಂಡಿದ್ದೀರಿ? ಇದನ್ನ ಸುಮಾರು ಬಾರಿ ನಾವು ಜಿಲ್ಲಾ ಮಟ್ಟದಲ್ಲಿ ನಮ್ಮ ಕುಂದುಕೊರತೆ ಸಭೆ ಕರೆದಾಗ್ಲೂ ಸಹ ಇದ್ರ ಬಗ್ಗೆ ಮನದಟ್ಟು ಮಾಡಿದೀವಿ. ಮಾನ್ಯ ಜಿಲ್ಲಾಧಿಕಾರಿಗಳ ಸಭೆಯಲ್ಲೂ ಸಹ, ಮಾನ್ಯ ನಾವು ತಹಸೀಲ್ದಾರ್ ಹಂತದಲ್ಲೂ ಸಹ ಇದ್ರ ಬಗ್ಗೆ ಮನವರಿಕೆ ಮಾಡಿದೀವಿ. ಇದು ಸರ್ಕಾರನೇ ನಿರ್ದೇಶನ ತಗೋಬೇಕು. ಇವತ್ತಿನವರೆಗೂ ಅವರು ಸರ್ಕಾರ ನಿರ್ದೇಶನ ತಗೋಬೇಕು ಅಂತ ಹೇಳ್ತಾರೆ. ಇವರು ಇಷ್ಟು ವೆಹಿಕಲ್ಗಳು ಹಾಳಾಗಿವೆ, ಇದನ್ನ ಹರಾಜು ಮಾಡ್ಬೇಕು, ಮತ್ತೊಂದು ಮಾಡ್ಬೇಕು ಅಂತ ಇದುವರೆಗೂ ಒಂದು ಲೆಟರ್ನ ಸರ್ಕಾರಕ್ಕೆ ಇವರು ಲೆಟರ್ ಬರೆಯುವಂತ ಕೆಲಸ ಮಾಡಿದಿಲ್ಲ. ಇದು ನಾವು ಕೇಳ್ತಾ ಇರೋಂತ ಪ್ರಶ್ನೆ ಸರ್. ಸರ್ಕಾರಕ್ಕೆ ನಿಮ್ಮ ಮನವಿ ಏನು, ಈ ಮೂಲಕ ಒತ್ತಾಯ ಏನು? ಇವಾಗ ನಾನು ಸರ್ಕಾರಕ್ಕೆ ನಮ್ಮ ಮನವಿ ಏನು ಅಂದ್ರೆ ಸರ್, ಒಂದು ಐಷಾರಾಮಿ ಗಾಡಿನ ನೀವು ಅಧಿಕಾರಿಗಳಿಗೆ ಕೊಡದೇ ಆದ್ರೆ, ಇವಾಗ ಹಿಂದೆ ಕೊಟ್ಟಿರೋಂತ ಗಾಡಿಗಳು ಉತ್ತಮವಾಗಿದಾವ ಉತ್ತಮವಾಗಿಲ್ವ ಅದನ್ನ ಪರಿಶೀಲನೆ ಮಾಡಿ ಆಮೇಲೆ ಆ ಅಧಿಕಾರಿಗಳಿಗೆ ಒಂದು ಗಾಡಿಗಳನ್ನ ಕೊಡೋಂತದನ್ನ ಮಾಡಿ ಅಂತ ನಾವು ಹೇಳ್ತಾ ಇರೋದು ಅಷ್ಟೇ. ಈ ಹಳೆ ಗಾಡಿಗಳಿದಾವಲ್ಲ, ಎಷ್ಟೊಂದು ಗಾಡಿಗಳು ಸಾಲಾಗಿ ನಿಂತು ಬಿಟ್ಟಿದ್ದಾವೆ, ಹಂಗೆ ಎಲ್ಲವೂ ಕೂಡ ತುಕ್ಕ ಹಿಡಿತಾ ಹೋಗ್ತಾ ಇದಾವೆ. ಇವುಗಳನ್ನ ರಿಪ್ಲೇಸ್ ಮಾಡೋದಕ್ಕೆ ಸರ್ಕಾರ ಏನಾದ್ರೂ ಕ್ರಮ ಕೈಗೊಳ್ಬೇಕು ಅಂತ ಒತ್ತಾಯ ಮಾಡ್ತೀರಾ? ಇಲ್ಲ ಖಂಡಿತ ಸರ್. ಇವಾಗ ಅದು ಉತ್ತಮವಾಗಿ ಯಾವನೋ ಒಬ್ಬ ಪಾಪ ಬಡವ ತಗೊಂತಾನೆ, ಅದನ್ನ ಹರಾಜಲ್ಲಾರು ಟೆಂಡರ್ ಇದು ಮಾಡಿದ್ರು ಸಹ ಒಬ್ಬ ಬಡವ ತಗೊಂಡು ಅದ್ರಲ್ಲಿ ಜೀವನ ಮಾಡೋದನ್ನ ಅವ್ರು ಮಾಡ್ತಾನೆ. ಅದು ಇನ್ನೂ ಉತ್ತಮವಾಗಿದ್ರು ಆ ಗಾಡಿನ ತಗೊಂಡೋಗಿ ಮೂಲೆ ಮಾಡ್ತಿರಲ್ಲ, ಇದು ಒಂದು ಒಂದು ರೀತಿ ಬೇಜಾರು ಸರ್. ಜನರ ಹಣ ಸಂಪೂರ್ಣವಾಗಿ ವ್ಯರ್ಥವಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಸರ್, ಖಂಡಿತ ಖಂಡಿತ. ಜನರ ಸಾಮಾನ್ಯ ಜನರ ಹಣ ಈ ರೀತಿ ಹಾಳಾಗ್ತಾ ಇದೆಯಲ್ಲ ಅನ್ನೋದು ಒಂದು ಸಮಾಜ ಚಿಂತಕರಾದಂತವ್ರು ನಮಗೆ ಒಂಥರ ದುಃಖ ಆಗುತ್ತೆ ಸರ್. ಇದು ಬರೀ ಇಲ್ಲಿ ಮಾತ್ರ, ಮೈಸೂರಲ್ಲಿ ಮಾತ್ರ ಇದು ಸೀಮಿತವಾಗಿದೆಯಾ ಅಥವಾ ರಾಜ್ಯದಲ್ಲಿ ಎಲ್ಲಾ ಕಡೆ ಇದೇ ರೀತಿಯಾಗಿರುವಂತಹ ಅನುಮಾನ ಕಾಡ್ತಾ ಇದೆಯಾ ಏನಾದ್ರು? ಖಂಡಿತ ಸರ್, ಎಲ್ಲಾ ರಾಜ್ಯಗಳಾದ್ಯಂತ ಇದೇ ಸಮಸ್ಯೆ ನಡೀತಾ ಇರೋದು ಸರ್. ಇವಾಗ ಉತ್ತಮವಾಗಿ ಎಸಿ ಗಾಡಿಗಳು ಬಂದವೆ, ಉತ್ತಮವಾಗಿ ಐಷಾರಾಮಿ ಗಾಡಿಗಳು ಬಂದವೆ. ಅಧಿಕಾರಿಗಳು ಇಂಥ ಗಾಡಿಗಳಲ್ಲಿ ನಾವು ಓಡಾಡ್ಬೇಕು ಅಂತಂತಾರೆ. ಸಾರ್ವಜನಿಕರ ಕೆಲಸವನ್ನ ನಾವು ತಡಪ ಸಮಸ್ಯೆ ಇಲ್ಲದೆ ಮಾಡ್ಬೇಕು ಅನ್ನೋದು ಅಧಿಕಾರಿಗಳಲ್ಲಿ ಯಾರಲ್ಲೂ ಇಲ್ಲ. ಆದ್ರೆ ಉತ್ತಮವಾಗಿ ಐಷಾರಾಮಿ ಜೀವನವನ್ನೇ ನಾವು ಮಾಡ್ಬೇಕು ಅಂತ ಅನ್ನೋದು ಇವರ ಉದ್ದೇಶ. ಆದ್ರೆ ಸಾರ್ವಜನಿಕರ ಬದುಕನ್ನ ಯಾರು ರಕ್ಷಣೆ ಮಾಡೋರು ಸರ್? ಇದು ನಾವು ಕೇಳ್ತಾ ಇರೋಂಥದ್ದು. ಅಲ್ಲ, ಕೋವಿಡ್ ಸಂದರ್ಭದಲ್ಲಿ ನಾವು ನೋಡಿದ್ವಿ, ಆಂಬ್ಯುಲೆನ್ಸ್ ಸರಿಯಾಗಿ ಸಿಗದೆ ಅನೇಕ ಸಮಸ್ಯೆಗಳಿಂದ ಅನೇಕರು ಬಳಲಿದ್ರು, ಸರಿಯಾದಂತಹ ವಾಹನ ವ್ಯವಸ್ಥೆ ಕೂಡ ಇರಲಿಲ್ಲ. ಅಲ್ಲಿ ಬಹಳಷ್ಟು ಕೆಲಸಗಳಿಗೆ ಇದನ್ನ ನಾವು ಮತ್ತೆ ಏನಾದ್ರೂ ರೀಯೂಸ್ ಮಾಡ್ಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡಬಹುದು. ಸರ್ಕಾರ ಆ ನಿಟ್ಟಿನಲ್ಲಿ ಏನಾದ್ರೂ ಯೋಚನೆ ಮಾಡಬಹುದಾ? ಖಂಡಿತ ಮಾಡಬಹುದಾಗಿತ್ತು. ಇವಾಗ ಕೊರೋನಾ ಸಂದರ್ಭದಲ್ಲಿ ಸರ್, ಎಷ್ಟೋ ವೆಹಿಕಲ್ ಗಳಿಲ್ದೆ ಕೊರೋನಾ ತಗೊಂಡ ಹೋಗ್ಲಿಕ್ಕೂ ವಾಹನಗಳಿಂದ ಬಹಳ ಸಮಸ್ಯೆ ಆಯ್ತು. ಅಂತ ಸಂದರ್ಭದಲ್ಲಿ ವಾಹನ ಮಾರಾದ್ರೂ ಸಹ ಇಲ್ಲ, ಉತ್ತಮವಾಗಿ ವಾಹನಗಳನ್ನ ಮಾಡಬಹುದಾಗಿತ್ತು. ಉತ್ತಮವಾಗಿ ಇದ್ದಂತವನೇ ಹಾಳು ಮಾಡ್ತಾ ಇದಾರಲ್ಲ ಇವರು. ಉತ್ತಮವಾಗಿವೆ ಸರ್, ಇವತ್ತು ಅವ್ರು ಸಾಲ್ಗಟ್ ನಿಂತಿದ್ದಾವಲ್ಲ ಆ ವಾಹನಗಳು, ಇವತ್ತು ಅವ್ರು ಪರೀಕ್ಷೆ ಮಾಡ್ಲಿ ಉತ್ತಮವಾಗಿ ಇವತ್ತು ಇದಾವೆ ಸರ್ ಗಾಡಿಗಳು. ಅದನ್ನ ಮೂಲೆ ಗುಂಪು ಮಾಡ್ತಾ ಇದಾರೆ. ಈಗ ಮತ್ತೊಂದು ಕಡೆಯೂ ಕೂಡ ನಾವು ನೋಡ್ತೀವಿ, ಈಗ ಸರ್ಕಾರ ಅನೇಕ ಪರಿಶಿಷ್ಟರು ಮತ್ತೆ ಯುವಕರಿಗೆ, ಹೊಸ ಯುವಕರಿಗೆ ಯಾರಿರ್ತಾರೆ ಆ ಯುವಕರಿಗೆ ಡ್ರೈವಿಂಗ್ ಕಲಿಸ್ಲಿಕ್ಕೆ ಅಂತ ಯಾವುದೋ ಒಂದು ಡ್ರೈವಿಂಗ್ ಏಜೆನ್ಸಿಗೆ ಟೆಂಡರ್ ಕೊಡುವಂತಹ ಕೆಲಸವನ್ನ ಮಾಡುತ್ತೆ. ಇದೇ ವಾಹನಗಳನ್ನ ಯುವಕರಿಗೆ ಡ್ರೈವಿಂಗ್ ಕಲಿಸ್ಲಿಕ್ಕೋ ಮತ್ತೊಂದಕ್ಕೋ ಮಗದೊಂದಕ್ಕೋ ಬಳಕೆ ಮಾಡಬಹುದಾ? ನಾನಾ ತರ ಆ ರೀತಿನೂ ಬಳಕೆ ಮಾಡಬಹುದು ಸರ್. ಇವಾಗ ಆರ್ ಟಿ ಓ ವೆಹಿಕಲ್ ಗಳನ್ನ, ಇವಾಗ ವೆಹಿಕಲ್ ಗಳನ್ನ, ಈ ವೆಹಿಕಲ್ ಗಳನ್ನ ಈ ಡ್ರೈವಿಂಗ್ ಕಲಿಸುವ ಉದ್ದೇಶದಿಂದನೂ ಮಾಡಬಹುದು. ಅದನ್ನು ಮಾಡ್ತಾ ಇಲ್ಲ, ಯಾವುದಕ್ಕೂ ಅದನ್ನ ಉಪಯೋಗ ಮಾಡ್ತಾ ಇಲ್ವಲ್ಲ. ಇದು ನಮ್ಮ ಸರ್ಕಾರದ, ನಮ್ಮ ಸಾರ್ವಜನಿಕರ ಹಣ ಪೋಲಾಗ್ತದೆ ಅನ್ನೋದು ನಮಗೆ ಬಹಳ. ಅಲ್ಲ, ನಾವು ಅಲ್ಲಿಗೆ ಅನೇಕ ಬಾರಿ ಕೇಳ್ತೀವಿ, ನಮ್ಮ ಸರ್ಕಾರಗಳು, ಹೊಸ ಸರ್ಕಾರಗಳು ಬಂದಿವೆ, ದೇಶದ ಚಿಂತನೆ ಬದಲಾಗಿದೆ, ದೇಶ ಹೊಸದಾಗ್ತಾ ಇದೆ, ನವಭಾರತ ಅನ್ನುವಂತಹ ಮಾತುಗಳು. ಈ ಹೊಸ ಚಿಂತನೆಗಳು ಯಾಕೆ ಸೃಷ್ಟಿಯಾಗ್ತಾ ಇಲ್ಲ ದೇಶದಲ್ಲಿ ಅಂತ? ಅದೇ ಸರ್, ಇವಾಗ ಬರೀ ಮಾತಲ್ಲಿ ನಡೀತಾ ಇದೆ. ಯಾರೇ ಬಂದ್ರು ನಾವು ಹೊಸ ಹೊಸ ಯೋಜನೆಗಳನ್ನ ತರ್ತಾ ಇದೀವಿ, ಹೊಸ ಹೊಸ ಚೈತನ್ಯಗಳನ್ನ ತರ್ತಾ ಇದೀವಿ ಅಂತ ಅನ್ನೋದ್ರ ಬಗ್ಗೆ ಭಾಷಣ ಮಾಡ್ತಾರೆ ಹೊರತು, ಇಂಥ ಕಣ್ಣೆದುರಿಗೇನೆ ಸರ್, ಕಣ್ಣೆದುರಿಗೆ ಅಲ್ದೇ ಹೋದ್ರೆ ಬೇಡ, ಕಣ್ಣೆದುರಿಗೇನೆ ಇಂಥ ಬದುಕುಗಳೆಲ್ಲ ಹಾಳಾಗ್ತಾವಲ್ಲ, ಇದನ್ನ ರಕ್ಷಣೆ ಮಾಡೋದಿಕ್ಕೆ ಸರ್ಕಾರ ಮುಂದಾಗ್ತಾ ಇಲ್ವಲ್ಲ, ಇದು ಬೇಜಾರು. ಧನ್ಯವಾದಗಳು ಸತೀಶ್ ಅವರೇ, ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ದೇಶ ಬದಲಾಗ್ತಾ ಇದೆ, ದೇಶದ ಚಿಂತನೆ ಬದಲಾಗ್ತಾ ಇದೆ, ದೇಶದಲ್ಲಿ ಹೊಸ ಹೊಸದಾಗಿರುವಂತಹ ಐಡಿಯಾಗಳು ಬರ್ತಾ ಇದ್ದಾವೆ, ನವಭಾರತ ಸೃಷ್ಟಿಯಾಗ್ತಾ ಇದೆ ಅನ್ನುವಂತಹ ಮಾತುಗಳನ್ನು ನಾವು ಕೇಳ್ತಾ ಇದ್ದೀವಿ. ಆದರೆ ನವಭಾರತದಲ್ಲಿ ಹಳೆಯ ಆಲೋಚನೆ ಇನ್ನೂ ಕೂಡ ನಿರಂತರವಾಗಿ ಕುಳಿತಾ ಬೀಳ್ತಾ ಇದೆ ಅನ್ನುವಂಥದ್ದಕ್ಕೆ ಇದೇ ಸಾಕ್ಷಿ, ಈ ಒಂದು ಘಟನೆ ಸಾಕ್ಷಿ. ಪ್ರಮುಖವಾಗಿ ಆಗಲೇ ನಾನು ರೈತ ಸಂಘದ ಅಧ್ಯಕ್ಷರಾಗಿರುವಂತಹ ಸತೀಶ್ ಅವ್ರನ್ನ ಮಾತನಾಡಿಸ್ತಾ ಹೋಗ್ತಾ ಇದ್ದೆ. ಕೋವಿಡ್ ಸಂದರ್ಭದಲ್ಲಿ ಅನೇಕರು ಆ್ಯಂಬುಲೆನ್ಸ್ ಇಲ್ಲದೆ ಹೋಗಲಿಕ್ಕೆ, ಟ್ರಾನ್ಸ್ಪೋರ್ಟೇಷನ್ಗೆ ವಾಹನ ಇಲ್ಲದೆ
ಅನೇಕರು ಮಾರ್ಗ ಮಧ್ಯೆ ಸಾಯುವಂತಹ ಘಟನೆಗಳು ನಡೆದವು. ಅದಾದ ನಂತರ ನಾವು ಪ್ರಮುಖವಾಗಿ ಮತ್ತೊಂದು ಕಡೆಯೂ ಕೂಡ ಒಂದು ಯೋಜನೆ ಇದೆ, ಸರ್ಕಾರವೇ ತಂದಿರುವಂತಹ ಒಂದು ಯೋಜನೆ, ಸ್ಕಿಲ್ ಡೆವಲಪ್ಮೆಂಟ್ ಅನ್ನುವಂತಹ ಯೋಜನೆ. ಈ ಸ್ಕಿಲ್ ಡೆವಲಪ್ಮೆಂಟ್ನಲ್ಲಿ ಡ್ರೈವಿಂಗೋ ಮತ್ತೊಂದೋ ಮಗದೊಂದೋ ಅಥವಾ ಬೇರೆ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಫ್ಯಾಕ್ಟ್ರಿಯಲ್ಲಿ ಮಾಡುವಂತಹ ಕೆಲಸನೋ ಸಣ್ಣ ಪುಟ್ಟ ವೃತ್ತಿಪರ ಕೆಲಸಗಳಿಗೆ ಸಂಬಂಧಪಟ್ಟಂತೆ ಟ್ರೈನಿಂಗ್ ಕೊಡಲಾಗುತ್ತೆ. ಅದೆಲ್ಲದಕ್ಕೂ ಕೂಡ ಬೇರೆಯವರಿಗೆ ಯಾರಿಗೋ ಒಬ್ಬರಿಗೆ ಟೆಂಡರ್ ಮೂಲಕ ಅದನ್ನು ಕೊಡುವಂತಹ ಕೆಲಸವನ್ನು ಮಾಡಲಾಗತ್ತೆ. ಸರ್ಕಾರದ ವೆಹಿಕಲ್ಗಳಿದ್ದಾವೆ, ಇದರ ಮೂಲಕವಾಗಿ ಯುವಕರೇನಿದ್ದಾರೆ ಅವರಿಗೆ ಟ್ರೈನಿಂಗ್ ಕೊಡುವಂತಹ ಕೆಲಸವನ್ನು ಖುದ್ದು ಸರ್ಕಾರವೇ ಮಾಡಬಹುದು. ಅದೆಲ್ಲವನ್ನು ಬಿಟ್ಟು ಅಧಿಕಾರಿಗಳು ಯಾವುದೇ ರೀತಿಯಲ್ಲೂ ಕೂಡ ನಮಗೆ ಯಾಕೆ ಬೇಕಿದೆಲ್ಲ, ಯಾಕಂದರೆ ಹೊಸ ಹೊಸ ಎ ಸಿ ಕಾರ್ಗಳನ್ನು ತೆಗೆದುಕೊಳ್ಳಿಕ್ಕೆ ಅಂತ ಟೆಂಡರ್ಗಳನ್ನು ಆರಾಮಾಗಿ ಕರಿತಾ ಇದ್ದೀವಿ ಜನರ ಹಣದಲ್ಲಿ. ಆರಾಮಾಗಿ ಯಾವುದೋ ಒಂದು ಎ ಸಿ ಓ ಸಿ ಕಾರಲ್ಲಿ, ಎ ಸಿ ಅನ್ನೋದ್ರ ಬದಲು ಓ ಸಿ ಕಾರ್ ಅನ್ಬೋದು, ಜನರ ಹಣದಲ್ಲಿ ನಾವು ಓ ಸಿ ಕಾರಲ್ಲಿ ಆರಾಮಾಗಿ ತಿರುಗಾಡ್ತಾ ಇದ್ದೀವಿ. ನಮಗೆ ಯಾಕೆ ಬೇಕು ಇದರ ಗೋಜು ಗೊಡವೆ ಅಂತ. ಇದು ಕೇವಲ ಮೈಸೂರಿನ ಒಂದು ಕಥೆಯಲ್ಲ, ಇಡೀ ಕರ್ನಾಟಕದಲ್ಲಿ ಯಾವುದೇ ಒಂದು ಜಿಲ್ಲೆಯ ಕಚೇರಿ ತಾಲೂಕು ಕಚೇರಿಗಳ ಹೊರಗಡೆ ನೋಡಿ ನೀವು, ಈ ರೀತಿಯಾಗಿ ಸಾಲಾಗಿ ಕುಳಿತಾ ಬಿದ್ದಿರುವಂತಹ ಅನೇಕ ವಾಹನಗಳು ಕಂಡು ಬರ್ತವೆ. ಅದು ಜಿಲ್ಲಾ ಕಚೇರಿಗಳಾಗಿರಬಹುದು, ತಾಲೂಕು ಕಚೇರಿಗಳಾಗಿರ್ಬೋದು, ಎಲ್ಲ ಕಡೆಗಳಲ್ಲೂ ಕೂಡ ಇದೇ ರೀತಿಯಾದಂತಹ ದೃಶ್ಯಗಳು ಕಾಣಲಿಕ್ಕೆ ಸಿಗ್ತವೆ. ಹಳೆ ವಾಹನಗಳ ಪರಿಸ್ಥಿತಿ ಏನಾಯಿತು, ಸುಣ್ಣ ಬಣ್ಣ ಏನೋ ಹೊಡೆದಿರ್ತಾರೆ, ಎಲ್ಲ ರೀತಿಯಾದಂತಹ ಸರ್ವಿಸಿಂಗ್ ಆಗಿರುತ್ತೆ, ಮರುಬಳಕೆಗೆ ಅಂತ ಎಷ್ಟು ಬೇಕೋ ಅಷ್ಟು ಹಣವನ್ನು ಖರ್ಚು ಮಾಡಿರ್ತಾರೆ. ಖರ್ಚು ಮಾಡಿದ ಹೊರತಾಗಿಯೂ ಕೂಡ ಆ ವಾಹನಗಳನ್ನು ಮತ್ತೊಂದು ಕಡೆಯಲ್ಲಿ ರಸ್ಟ್ ಹಿಡಿಲಿಕ್ಕೆ ಅಂತ ಸಂಪೂರ್ಣವಾಗಿ ಬಿಟ್ಬಿಡ್ತಾರೆ. ಮತ್ತೊಂದು ಕಡೆಯಲ್ಲಿ ಮತ್ತೊಂದು ಸ್ವಲ್ಪ ದಿನ ಆದಮೇಲೆ ಇನ್ನೂ ಅದಕ್ಕೆ ಸುಣ್ಣ ಬಣ್ಣ ಬಳಿಬೇಕು, ಇನ್ನೂ ರಿಪೇರಿ ಮಾಡಿಸ್ಬೇಕು, ಅದು ಇದು ಅಂತ ಮತ್ತಷ್ಟು ದುಡ್ಡು ಖರ್ಚು ಮಾಡ್ತಾರೆ. ಆದರೆ ಸರ್ಕಾರ ಇದೆಯಲ್ಲ, ಸರ್ಕಾರದ ಹಣ ಏನಿದೆಯಲ್ಲ, ಅಂದರೆ ಸಾರ್ವಜನಿಕರ ಹಣ ಇದೆಯಲ್ಲ, ಅದು ಪೋಲಾಗ್ತಾ ಇದೆಯಲ್ಲ, ಅದಕ್ಕೆ ನೋವಾಗ್ತಾ ಇರುವಂಥದ್ದು. ಒಂದು ಕಡೆಯಲ್ಲಿ ವಾಹನಗಳನ್ನು ಇವರೇ ಖರೀದಿ ಮಾಡಿರ್ತಾರೆ, ಇವರು ಖರೀದಿ ಮಾಡಿರುವಂತಹ ವಾಹನಗಳನ್ನು ನೋಡ್ತಾ ಇದ್ದೀರಿ ನೀವು. ಕೇವಲ ಓಲ್ಡ್ ಮಾಡೆಲ್ ಮಾತ್ರ ಅಲ್ಲ, ಹೊಸ ಮಾಡೆಲ್ಗಳು ಕೂಡ ಇದ್ದಾವೆ, ಅವುಗಳು ಕೂಡ ಸೇಮ್ ಟು ಸೇಮ್ ಅದೇ ಪರಿಸ್ಥಿತಿಯಲ್ಲಿ ಕುಳಿತಾ ಬೀಳ್ತಾ ಇದ್ದಾವೆ. ಮತ್ತೊಂದು ಕಡೆಯಲ್ಲಿ ಐಷಾರಾಮಿ ಕಾರಲ್ಲಿ ಅಧಿಕಾರಿಗಳು ಆರಾಮಾಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಯೋಚನೆ ಮಾಡಬೇಕಲ್ಲಪ್ಪ, ಜನರ ಹಣದಲ್ಲಿ ನೀವು ನಿರಂತರವಾಗಿ ಸಂಬಳ ಪಡ್ಕೊತೀರಿ, ಅವ್ರ ಬಗ್ಗೆ ಯೋಚನೆ ಮಾಡಬೇಕಲ್ಲ. ಈ ಬಗ್ಗೆ ಮಾತನಾಡಲಿಕ್ಕೆ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷರಾಗಿರುವಂತಹ ವಿದ್ಯಾಸಾಗರ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿದ್ಯಾಸಾಗರ್ ಸರ್ ನಮಸ್ಕಾರ. ನಮಸ್ಕಾರ ಸರ್. ದೇಶ ಬದಲಾಗ್ತಾ ಇದೆ, ಚಿಂತನೆ ಬದಲಾಗ್ತಾ ಇದೆ, ಆದರೆ ಈ ಹಳೆಯ ಆಲೋಚನೆಗಳು ಕುಳಿತಾ ಇದಾವಲ್ಲ, ಇದರಿಂದ ಹೊರಗಡೆ ಬಂದಿದ್ದೀವಿ ಅಂತ ಅನ್ಸುತ್ತಾ? ಹಳೆಯ ಆಲೋಚನೆಗಳಿಂದ ಯಾವತ್ತೂ ಹೊರಗಡೆ ಬರೋಂತ ಕೆಲಸ ಆಗೇ ಇಲ್ಲ ಸರ್. ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಹಳೆಯ ವೆಹಿಕಲ್ಗಳು ಅಲ್ಲಲ್ಲಿ ನಿಲ್ಲಿಸಿ ಸಣ್ಣ ಪುಟ್ಟ ರಿಪೇರಿ ಇರೋನ ಹಂಗೆ ನಿಲ್ಲಿಸಿ ರಿಪೇರಿ ಮಾಡಿಸ್ಕೊಳಕ್ ಆಗದೇ ಶೆಡ್ ಅಲ್ಲಿ ನಿಲ್ಲಿಸಿ ಅದನ್ನ ತುಕ್ಕಿಡ್ಸ ಅಂತ ಕೆಲಸ ಮಾಡ್ತಾ ಇದಾರೆ. ಹೊಸ ಹೊಸ ಕಾರ್ಗಳಿಗೆ, ಈಗ ಬಂದಂತ ಹೊಸ ನ್ಯೂ ಕಾರ್ಗಳಿಗೆ ಎಲ್ಲ ಮೊರೆ ಹೋಯ್ತಾ ಇರೋದು ಸರ್ಕಾರಿ ಅಧಿಕಾರಿಗಳು ಕೂಡ, ಮತ್ತೆ ಈ ಎಂ ಎಲ್ ಎ ಎಂ ಪಿಗಳು ಕೂಡ ಅದೇ ಮಾಡ್ತಾ ಇರೋದು. ಮತ್ತು ಒಂದು ವೆಹಿಕಲ್ ಕೆಟ್ಟೋಗ್ಬಿಟ್ರೆ ಅದನ್ನೇ ರಿಪೇರಿ ಮಾಡಿಸಿ ಅದನ್ನ ತಂದು ಉಪಯೋಗಿಸ್ಕೊಳ್ಳೋ ಪರಿಪಾಠ ಇತ್ತು. ಇದೆಲ್ಲ ಇವರೆಲ್ಲ ಮಾಡ್ತಾ ಇರೋದ್ರ ದೆಸೆಯಿಂದಾಗಿ ಆರ್ಥಿಕ ಹೊರೆ ಹೆಚ್ಚಾಯ್ತಾ ಇದೆ. ದೇಶದ ಮೇಲೆ ರಾಜ್ಯದ ಮೇಲೆ ದೊಡ್ಡ ದೊಡ್ಡ ಸಾಲದ ಹೊರೆಗಳು ಹೆಚ್ಚಾಯ್ತಾ ಇದೆ. ಅದರ ಪರಿಣಾಮನ ಬಹುಸಂಖ್ಯಾತರಾಗಿರೋಂತ ರೈತರು ಮತ್ತೆ ಕೂಲಿ ಕಾರ್ಮಿಕರು ಅನುಭವಿಸ್ತಾ ಇದೀವಿ. ಇವತ್ತು ಎಲ್ಲ ದಿನಬಳಕೆ ವಸ್ತುಗಳು ಹೆಚ್ಚಾಯ್ತಾ ಇರೋದಕ್ಕೆ ಇಂತ ಒಂದು ರೈತರ ಸಾಲ ಮನ್ನಾ ಮಾಡಿದ್ರೆ ಮಾತ್ರ ದೇಶ ಸಂಕಷ್ಟಕ್ಕೆ ಹೋಗುತ್ತಂತಲ್ಲ. ಅಲ್ಲ, ಅದ್ರ ಬಗ್ಗೆ ಮೊದ್ಲೇ ಒಂದ್ಸಲ ರಿಯಾಕ್ಷನ್ ಕೊಟ್ಟಿದೆ ಸರ್. ರೈತರು ಸಾಲ ಮನ್ನಾ ಮಾಡ್ಬಿಟ್ರು ಮಾತ್ರ ಈ ದೇಶದ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಕಿಟ್ಟೋಗ್ಬಿಡ್ತದೆ. ಬಂಡವಾಳ ಸಾಹಿಗಳು ಉದ್ಯಮಪತಿಗಳದು 13 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದಾಗ ಏನು ಆಗ್ಲಿಲ್ಲ ಈ ದೇಶ. ಯಾಕಂದ್ರೆ ಈ ದೇಶದ ಬಹುಸಂಖ್ಯಾತರು ಇರೋದು ರೈತರಲ್ವ ಸರ್. ಅವ್ರಿಗೆ ಅನುಕೂಲ ಆಗ್ಬಿಟ್ರೆ ಇವ್ರು ಹೇಳ್ದಂಗೆ ವೋಟ್ ಹಾಕಲ್ವಲ್ಲ ನೆಕ್ಸ್ಟ್. ಹೌದು, ಇದು ಈ ತರದ ಒಂದು ಪರಿಸ್ಥಿತಿಗಳು. ಇದು ಒಂದು ವಿದ್ಯಾಸಾಗರ್ ಸರ್, ನಾವು ಒಂದೇನು ನೋಡ್ತಾ ಇದೀವಿ ಅಂತಂದ್ರೆ ಯುವಕರು ಅನೇಕ ಬದಲಾವಣೆಯ ಒಂದು ಇದನ್ನ ಹೊಂದಿರ್ತಾರೆ, ನಾಲೆಡ್ಜ್ ಅನ್ನ ಹೊಂದಿರ್ತಾರೆ, ಅದರ ಜೊತೆಯಲ್ಲಿ ಏನಾದ್ರೂ ಒಂದು ಮಾಡಬೇಕು, ಬದಲಾವಣೆಯನ್ನ ತರುವಂತಹ ಒಂದು ಬಿರುಗಾಳಿಯನ್ನ ಬೀಸುವಂತಹ ಏನಾದ್ರೂ ಪರ್ವ ಆರಂಭ ಆಗೋದಾದ್ರೆ ಅದು ಯುವಕರಿಂದ ಮಾತ್ರ. ಹೊಸ ಚಿಂತನೆಗಳಿಗೆ ಈ ಚುನಾವಣೆಗಳಲ್ಲಿ ಅವಕಾಶ ಸಿಗ್ತಾ ಇಲ್ವಾ ಅನ್ನುವಂತಹ ಅನುಮಾನ ಕಾಡ್ತಾ ಇದೆ ಅಂತ. ಹೊಸ ಚಿಂತನೆಗಳ ಹತ್ರ ಯುವಕರು ಇವತ್ತು ಮುಖ ಮಾಡದೆ ಒಂದು ಹೋರಾಟದ ವಿಚಾರದಲ್ಲಿ ಹೇಳೋದಾದ್ರೆ ಸರ್, ಇವತ್ತು ಹೋರಾಟದ ಕಡೆ ಯುವಕರು ಮುಖ ಮಾಡ್ತಾ ಇಲ್ಲ. ಬರೀ 1 ರೂಪಾಯಿ 2 ರೂಪಾಯಿ ಹೆಚ್ಚಾಗ್ಬಿಟ್ರೆ ಡೀಸೆಲ್ ಪೆಟ್ರೋಲ್ ಬೀದಿಗೆ ಬಂದು ನಿಂತ್ಕೊಂಡು ಹೋರಾಟ ಮಾಡ್ತೀವಿ. ಈಗ ಗ್ಯಾಸ್ ರೇಟ್ ಇಷ್ಟು ಹೆಚ್ಚಾಗದೆ ಯಾರು ಧ್ವನಿ ಮಾಡ್ತಾರೋ ಅವ್ರು ಮಾತ್ರ ಮಾಡ್ತಾ ಇರೋದು.
ಇನ್ನು ಯುವ ಸಮುದಾಯ ಇವತ್ತು ಬೀದಿಗೆ ಬಂದು ನೀವು ಮಾಡ್ತಾ ಇರೋದು ತಪ್ಪು ಅಂತ ಹೇಳಕ್ಕೆ ಅದರಲ್ಲಿ ಸಂಪೂರ್ಣ ವಿಫಲ ಆಗಿರೋಂಥ ಸರ್. ಇವತ್ತು ಯಾವುದೋ ಒಂದು ರಾಜಕೀಯ ಪಕ್ಷಗಳ ಗುಲಾಮರಾಗಿ ಹೋಗುವಂತ ಪರಿಸ್ಥಿತಿ ನಮ್ಮ ಹಳ್ಳಿಗಳಲ್ಲಿ ನಿರ್ಮಾಣ ಆಗಿರೋಂಥದ್ದು. ಅಲ್ಲ, ಈ ಡೆಮಾಕ್ರಸಿ ಇದೆಯಲ್ಲ, ಆ ಡೆಮಾಕ್ರಸಿ ಪ್ರಜಾಪ್ರಭುತ್ವದ ತಿರುಳಿದೆಯಲ್ಲ, ಅದನ್ನೆಲ್ಲ ಒಂದ್ ಕಡೆಯಲ್ಲಿ ಅರ್ಥ ಮಾಡಿಕೊಳ್ಳುವಲ್ಲಿ ಯುವ ಜನತೆ ವಿಫಲವಾಗಿದೆಯಾ ಇವತ್ತಿಂದು ಅಂತ? ಸಂಪೂರ್ಣವಾಗಿ ವಿಫಲವಾಗಿದೆ ಸರ್. ಸಂವಿಧಾನ ತಿಳ್ಕೊಳ್ಳೋದ್ರಲ್ಲಿ, ಪ್ರಜಾಪ್ರಭುತ್ವನ ತಿಳ್ಕೊಳ್ಳೋದ್ರಲ್ಲಿ ಇಂದಿನ ಯುವ ಜನತೆ ಸಂಪೂರ್ಣವಾಗಿ ವಿಫಲ ಆಗಿರೋಂಥದ್ದು ಸರ್. ಹಂಗಾಗಿ ನಮ್ಮ ಭಾರತಕ್ಕೆ ಈ ತರದ ದುಸ್ಥಿತಿ ಬಂದಿರೋಂಥದ್ದು ಸರ್ ಇವತ್ತು. ಈಗ ಕೇವಲ ಕೇವಲ ಒಂದು ಮೈಸೂರಿನಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯದಾದ್ಯಂತ ಇದೇ ರೀತಿಯಲ್ಲಿ ಜಿಲ್ಲಾ ಕಚೇರಿ ಆಗಿರ್ಬೋದು, ತಾಲೂಕು ಕಚೇರಿ ಆಗಿರ್ಬೋದು, ಅದರಲ್ಲಿ ಬಳಕೆ ಆಗ್ತಾ ಇರುವಂತಹ ಕಾರುಗಳು ಎಲ್ಲವೂ ಇದೇ ರೀತಿ ರಸ್ಟ್ ಹಿಡಿತಾ ಇರೋದನ್ನ ಅನೇಕ ಕಡೆಗಳಲ್ಲಿ ನಾವು ನೋಡಿದೀವಿ. ಸರ್ಕಾರಕ್ಕೆ ನಿಮ್ಮ ಆ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಅಭಿಪ್ರಾಯವನ್ನ? ಉಪಯೋಗಿಸ್ಕೊಳ್ಳೋ ಕೆಲಸ ಆಗ್ಬೇಕು. ಆ ಕೆಲಸ ಆಗಿಲ್ಲ, ಅದನ್ನ ನಿಲ್ಸ್ಬಿಟ್ಟು ಅದನ್ನ ಒಂದು 6 ತಿಂಗಳು 1 ವರ್ಷ ಓಡ್ತಿದ್ದಂತ ವೆಹಿಕಲ್ ನ ನಿಲ್ಸಿದ್ರೆ ತುಕ್ಕಿಡುತ್ತೆ, ಅದು ಉಪಯೋಗ ಬರ್ನೇ ಹೋದಂತ ಪರಿಸ್ಥಿತಿ ನಿರ್ಮಾಣ ಆಯ್ತಾ ಇದೆ. ಇದನ್ನ ಅಧಿಕಾರಿಗಳು ಮತ್ತು ಆಡಳಿತ ಸಹಾಯ ವ್ಯವಸ್ಥಿತವಾಗಿ ಮಾಡ್ತಾ ಇರೋಂಥದ್ದು. ಹೊಸ ವೆಹಿಕಲ್ ಗೆ ಇಂಜಿನ್ ಹಾಕತ್ರೆ, ಹೊಸ ತರ್ಸ್ಕತ್ರೆ, ಮುಂದುವರಿತಾರೆ, ಇದು ನಡೀತಾ ಇರೋಂಥದ್ದು ಸರ್. ಹಿಂಗಾಗಿ ಬೊಕ್ಕಸದ ಮೇಲೆ, ದೇಶದ ಮೇಲೆ ಸಾಕಷ್ಟು ಹೊರೆ ಇದರಿಂದ ಕೂಡ ಆಯ್ತಾ ಇದೆ. ಇದು ಈ ಕೂಡಲೇ ನಿಲ್ಲಬೇಕು ಅನ್ನೋದು ನಮ್ಮ ಒತ್ತಾಯ ಸರ್. ಓಕೆ, ಧನ್ಯವಾದಗಳು ವಿದ್ಯಾಸಾಗರ್ ಸರ್ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಇದು ರೈತ ಸಂಘಟನೆಗಳು ಹಾಗೂ ಹಸಿರು ಸೇನೆಯ ಒಂದು ಒತ್ತಾಯ. ಸರ್ಕಾರಕ್ಕೆ ಹೇಳ್ತಾ ಇರೋದಿಷ್ಟೇ ನೋಡಿ, ಕೇವಲ ನೀವು ರೈತರ ಸಾಲ ಮನ್ನಾ ಮಾಡಿದ್ರೆ ಮಾತ್ರ ದೇಶ ದಿವಾಳಿ ಆಗೋದಿಲ್ಲರಪ್ಪ, ಈ ರೀತಿಯಾಗಿ ನೀವು ಪೋಲ್ ಮಾಡ್ತಾ ಇದ್ದೀರಲ್ಲ ಹಣವನ್ನು, ಜನರ ಸಾರ್ವಜನಿಕರ ತೆರಿಗೆ ಹಣವನ್ನು, ನಮ್ಮಪ್ಪನ ಮನೆ ದುಡ್ಡಲ್ಲ ಅಂಥೇಳಿ ನೀವೆಲ್ಲರೂ ಏನು ಪೋಲ್ ಮಾಡ್ತಾ ಇದ್ದೀರಲ್ಲ, ಇದರಿಂದ ದೇಶ ಸರ್ವನಾಶ ಆಗುತ್ತೆ, ಇದರಿಂದ ದೇಶದ ಮೇಲೆ ಅತಿ ಹೆಚ್ಚಿನ ಹೊರೆ ಬೀಳುತ್ತೆ, ಇದರಿಂದ ದೇಶ ದಿವಾಳಿತನ ಆಗಿ ಹೋಗುತ್ತೆ ಅನ್ನುವಂಥದ್ದು ರೈತರು ಹಾಗೂ ಹಸಿರು ಸೇನೆಯ ಏನು ಪದಾಧಿಕಾರಿಗಳಿದ್ದಾರೆ ಅವರೆಲ್ಲರ ಒಂದು ಅಭಿಪ್ರಾಯ. ಸರ್ಕಾರಕ್ಕೂ ಕೂಡ ಇದನ್ನೇ ಒತ್ತಾಯ ಮಾಡ್ತಾ ಇದ್ದಾರೆ. ಇದು ಕೇವಲ ಮೈಸೂರಿನ ಒಂದು ಸಮಸ್ಯೆ ಅಲ್ಲ, ಪ್ರತಿಯೊಂದು ಜಿಲ್ಲಾ ಕಚೇರಿಯಲ್ಲೂ ನೋಡಿಬಿಟ್ರಿ ನೀವು, ಪ್ರತಿಯೊಂದು ತಾಲೂಕು ಕಚೇರಿಯಲ್ಲಿ ನೋಡ್ರಿ ನೀವು, ಅಲ್ಲಿರುವಂತಹ ವಾಹನಗಳು ಇದೇ ರೀತಿಯಾಗಿ ತುಕ್ಕು ಹಿಡಿತಾ ಬೀಳ್ತಾ ಇದ್ದಾವೆ. ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಸರ್ಕಾರ ಒಂದು ಕಠಿಣವಾದಂತಹ ಕ್ರಮವನ್ನು ತೆಗೆದುಕೊಳ್ಬೇಕು, ಒಂದು ನಿರ್ಧಾರಕ್ಕೆ ಬರಬೇಕು, ಒಂದು ಡಿಸಿಷನ್ಗೆ ಬರಬೇಕು, ಒಂದು ಬದಲಾವಣೆಯ ಗಾಳಿ ಏನು ಅಂತ ಏನನ್ನತ್ತೆ ಸರ್ಕಾರ. ನಾವು ಬಂದರೆ ಬದಲಾವಣೆ ಆಗಿಬಿಡುತ್ತೆ, ನಮ್ಮಿಂದಾನೇ ಬದಲಾವಣೆ, ಇದೇನು ಬೇಕಾದರೂ ಹೇಳ್ಕೊಳ್ಳಿ ನೀವು. ಆ ಬದಲಾವಣೆ ಇದೆಯಲ್ಲ, ಅದು ನೆಲಮಟ್ಟದಲ್ಲಿ ಕಾಣಲಿಕ್ಕೆ ಸಿಗಬೇಕು, ಅದು ಸಮಾಜದಲ್ಲಿ ಕಾಣಲಿಕ್ಕೆ ಸಿಗಬೇಕು ಬದಲಾವಣೆ. ಆ ರೀತಿಯಲ್ಲಿ ನೀವು ಒಂದು ಬದಲಾವಣೆಯ ಕ್ರಮವನ್ನು ಕೈಗೊಳ್ಳಿ ಅಂತ ಇಲ್ಲಿ ರೈತರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ.